ಯುಗಾದಿ ಯುಗಾದಿ ಹಬ್ಬದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ 5 ವಿಚಾರಗಳಿವು. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನಲ್ಗೆ ಸ್ವಾಗತ. ಯುಗಾದಿಯು ಇಂದು ಹೊಸ ವರ್ಷದ ಆರಂಭ. ವಿಶಿಷ್ಟವಾಗಿ ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲಿ ಬರುವ ಇಂದು ಚಂದ್ರಮಾನ ಕ್ಯಾಲೆಂಡರ್ನ ಪ್ರಾರಂಭವನ್ನು ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಾದ ತೆಲಂಗಾಣ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಆಚರಿಸಲಾಗುವ ಯುಗಾದಿ ಹಬ್ಬವು ಸೂಚಿಸುತ್ತದೆ. ಯುಗಾದಿ ಎಂದರೆ ಹೊಸ ಯುಗದ ಆರಂಭವಾಗಿದೆ. ವಸಂತ ಕಾಲದ ಬೆಚ್ಚನೆಯ ಹವಾಮಾನವು ಪ್ರಾರಂಭವಾಗುತ್ತಿದ್ದಂತೆ ಶೀತ ದಿನಗಳು ಮರೆಯಾಗುವುದನ್ನು ಸೂಚಿಸುವ ಸಂತೋಷದಾಯಕ ಆಚರಣೆ ಹೆಚ್ಚಿನ ಹಿಂದೂ ವಸಂತ ಹಬ್ಬಗಳಂತೆ ಯುಗಾದಿಯು ಹೊಸ ಆರಂಭದ ಸಮಯವಾಗಿದೆ. ಏಕೆಂದರೆ ಈ ಹಬ್ಬವು ಒಬ್ಬರ ಕೆಲಸದಲ್ಲಿ ಸಮೃದ್ಧ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಮತ್ತು ಭರವಸೆಯನ್ನು ನೀಡುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನವೇ ಯುಗಾದಿ. ವಿವಿಧ ಹಿಂದೂ ಗ್ರಂಥಗಳ ಪ್ರಕಾರ ಬ್ರಹ್ಮಾಂಡದ ವಾಸ್ತುಶಿಲ್ಪಿಯಾದ ಬ್ರಹ್ಮದೇವನು ಜನಿಸಿದಾಗ ಅವನು ಸೃಷ್ಟಿಯಲ್ಲಿ ಆತನನ್ನು ಹೊರತುಪಡಿಸಿ ಬೇರೆ ಯಾವುದೇ ಜೀವಿಗಳನ್ನು ನೋಡಲಿಲ್ಲ. ಅವನು ಯಾರು, ಎಲ್ಲಿಂದ ಬಂದನು ಮತ್ತು ಅವನ ಉದ್ದೇಶವೇನು ಎಂಬುದರ ಬಗ್ಗೆ ಆಶ್ಚರ್ಯಪಡುತ್ತಾ ಅವನು ಎಲ್ಲ ದಿಕ್ಕುಗಳನ್ನು ಹುಡುಕತೊಡಗಿದನು. ಆದರೆ ಅವನಿಗೆ ಯಾವುದೇ ರೀತಿಯ ಉತ್ತರ ಸಿಗುವುದಿಲ್ಲ. ನಂತರ ಅವನು ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನಿಟ್ಟುಕೊಂಡು ಆಳವಾದ ಧ್ಯಾನದಲ್ಲಿ ಮುಳುಗುತ್ತಾನೆ. ಅವನು 100 ವರ್ಷಗಳ ದೀರ್ಘ ಧ್ಯಾನವನ್ನು ಮಾಡಿದ ನಂತರ ಅವನಿಗೆ ದೈವಿಕ ಮೂಲ ಗೋಚರಿಸುತ್ತದೆ ಮತ್ತು ಬ್ರಹ್ಮಾಂಡವನ್ನು ವಿನ್ಯಾಸಗೊಳಿಸುವಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಈ ದಿನವನ್ನೇ ಯುಗಾದಿ ಎಂದು ಇಂದಿಗೂ ಆಚರಿಸಲಾಗುತ್ತದೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿದ ದಿನ. ಭಾರತದ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣವು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಾಣಿಸಿಕೊಂಡ ವಿಷ್ಣುವಿನ ಅವತಾರವಾದ ರಾಮ ಎಂಬ ರಾಜಕುಮಾರನ ಕಥೆಯನ್ನು ಹೇಳುತ್ತದೆ. ತನ್ನ ತಂದೆಯ ಪುತ್ರರಲ್ಲಿ ಹಿರಿಯನಾಗಿ ರಾಮನು ಅಯೋಧ್ಯೆಯ ರಾಜ್ಯವನ್ನು ಅನುವಂಶೀಯವಾಗಿ ಪಡೆಯಲು ನಿರ್ಧರಿಸಿದನು. ಆದರೆ ಆತನ ಮಲತಾಯಿಯ ಅಸೂಯೆಯಿಂದ 14 ವರ್ಷಗಳ ಕಾಲ ರಾಮನು ವನವಾಸವನ್ನು ಅನುಭವಿಸಬೇಕಾಯಿತು. ಇತ್ತ ಭರತನು ರಾಮನ ಸ್ಥಾನದಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡುತ್ತಾನೆ. ನಂತರ ರಾಮನು 14 ವರ್ಷಗಳ ವನವಾಸ ಮುಗಿಸಿ ಬಂದಾಗ ಭರತನು ತನ್ನ ಸ್ಥಾನವನ್ನು ಅಣ್ಣನಾದ ರಾಮನಿಗೆ ಬಿಟ್ಟುಕೊಡುತ್ತಾನೆ. ಯುಗಾದಿಯನ್ನು ರಾಮನು ಅಧಿಕೃತವಾಗಿ ರಾಜಪಟ್ಟಾಭಿಷೇಕ ಮಾಡಿದ ದಿನವೆಂದು ಅನೇಕರು ಗೌರವಿಸುತ್ತಾರೆ. ಇದು ದುಷ್ಟರ ವಿರುದ್ಧ ವಿಜಯವನ್ನು ಸಂಕೇತಿಸುವ ಕ್ಷಣ ಮತ್ತು ಅಯೋಧ್ಯೆಯ ಉತ್ಸಾಹಭರಿತ ನಾಗರಿಕರಿಗೆ ಮಂಗಳಕರ ಸಮಯಗಳ ಆರಂಭವಾದ ಕ್ಷಣವೆಂದು ಸೂಚಿಸುತ್ತದೆ. ಯುಗಾದಿಯು ಕೃಷ್ಣನು ಗ್ರಹವನ್ನು ತೊರೆದ ದಿನ. ಯುಗಾದಿಯನ್ನು ಅನೇಕರು ಕಲಿಯುಗವೆಂಬುದು ಅಧಿಕೃತವಾಗಿ ಪ್ರಾರಂಭವಾದ ದಿನವೆಂದು ಗುರುತಿಸುತ್ತಾರೆ. ಕೃಷ್ಣನು ದೈವಿಕತೆಯ ಅಂತಿಮ ರೂಪ ಮತ್ತು ಮೂಲ ಅಥವಾ ವಿಷ್ಣುವಿನ ಅವತಾರವೆನ್ನುವ ದೃಷ್ಟಿಯಲ್ಲಿ ನೋಡಿದಾಗ ಯುಗಾದಿಯು ಶ್ರೀಕೃಷ್ಣನು ತನ್ನ ಅಸ್ತಿತ್ವವನ್ನು ಭೂಮಿಯ ಮೇಲೆ ಕೊನೆಗೊಳಿಸಿದ ದಿನ. ಯುಗಾದಿ ಎಂದು ಶ್ರೀಕೃಷ್ಣನು ಭೂಮಿಯಿಂದ ನಿರ್ಗಮಿಸಿರುವುದನ್ನು ನಾವು ಆಚರಿಸುವುದು ಅಶುಭವೆಂದು ಮೇಲ್ನೋಟಕ್ಕೆ ಗೋಚರಿಸಿದರು. ಶ್ರೀಕೃಷ್ಣ ಲೀಲೆ ಭೂಮಿಯಲ್ಲಿ ಮುಗಿದಿರುವುದರಿಂದ ಅವನು ಭೂಮಿಯನ್ನು ತೊರೆದನು ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು ಮತ್ತು ಈ ದಿನವನ್ನು ಶ್ರೀಕೃಷ್ಣನ ಪೂಜೆಯಲ್ಲಿ ಕಳೆಯಬೇಕು. ಹಾಗಾಗಿ ಹೆಚ್ಚಿನ ಜನರು ಯುಗಾದಿ ಎಂದು ವಿಷ್ಣುವಿನ ವಿವಿಧ ರೂಪಗಳನ್ನು ಪೂಜಿಸುತ್ತಾರೆ. ವಿಶೇಷವಾಗಿ ವೆಂಕಟೇಶ್ವರನನ್ನು ಪೂಜಿಸುತ್ತಾರೆ. ಯುಗಾದಿಯನ್ನು ಹೇಗೆ ಆಚರಿಸಬೇಕು? ಯುಗಾದಿಯು ಹೊಸ ಆರಂಭದ ಸೂಚನೆಯಾಗಿದೆ. ಈ ಕಾರಣದಿಂದ ಅನೇಕರು ಮನೆಯನ್ನು ಸ್ವಚ್ಛಗೊಳಿಸುವ ಮೂಲಕ, ಹೊಸ ಬಟ್ಟೆಗಳನ್ನು ಖರೀದಿಸುವ ಮೂಲಕ, ಮನೆಯಂಗಳದಿ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕುವ ಮೂಲಕ ಹಬ್ಬವನ್ನು ಸ್ವಾಗತಿಸುತ್ತಾರೆ. ವಸಂತ ಕಾಲವು ಮಾವು ಬೇವಿನ ಪ್ರಾರಂಭವಾಗಿರುವುದರಿಂದ ಈ ದಿನ ಬೇವು ಬೆಲ್ಲವನ್ನು ಮಾವನ್ನು ಸವಿಯುತ್ತಾರೆ. ಇದು ಜೀವನದಲ್ಲಿ ಸುಖ ದುಃಖವನ್ನು ಸಮನಾಗಿ ಸ್ವಾಗತಿಸಬೇಕೆಂಬುದನ್ನು ಸೂಚಿಸುತ್ತದೆ. ಈ ಹಬ್ಬವು ಹಿಂದೂ ಹೊಸ ವರ್ಷವಾಗಿದೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.